ಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು ಗೆಲುವಿನ ನಗೆ ಬೀರಿರುವ ಕಾಂಗ್ರೆಸ್ ಸರ್ಕಾರ ರಚಿಸುವ ಪ್ರಕ್ರಿಯೆಯಲ್ಲಿ ಬ್ಯುಸಿಯಾಗಿದೆ. ಸಿಎಂ ಯಾರಾಗ್ತಾರೆ ಅನ್ನೋ ಕುತೂಹಲವಿದೆ. ಈ ನಡುವೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಮುಂದಿಡ್ತೀವಿ. ಪ್ರಧಾನಿ ಮೋದಿ ಪ್ರಚಾರ ಮಾಡಿದ ಹಲವು ಕ್ಷೇತ್ರಗಳನ್ನ ಬಿಜೆಪಿ ಕಳೆದುಕೊಂಡಿರುವುದು ಗೊತ್ತೇ ಇದೆ. ಇನ್ನು ಈ ಬಾರಿ ಸ್ಟಾರ್ ನಟರು ಪ್ರಚಾರದ ಅಖಾಡದಲ್ಲಿ ಮಿಂಚಿದ್ದು, ಅದರಲ್ಲಿ ಸ್ಟಾರ್ ನಟರ ಇಂಪ್ಯಾಕ್ಟ್ ಫಲಿತಾಂಶದ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ನಟ ಸುದೀಪ್ ಬಿಜೆಪಿ ಸ್ಟಾರ್ ಪ್ರಚಾರಕರಾಗಿದ್ದು, ಸೋಮಣ್ಣ, ಬಿಸಿ ಪಾಟೀಲ್, ರಾಜುಗೌಡ, ಸುಧಾಕರ್, ಸೀಕಲ್ ರಾಮಚಂದ್ರ, ಅಮೃತ್ ದೇಸಾಯಿ ಪರ ಪ್ರಚಾರ ಮಾಡಿದ್ರು. ಇನ್ನು ಬೊಮ್ಮಾಯಿ ಹಾಗೂ ವಿಜಯೇಂದ್ರ ಪರವೂ ಪ್ರಚಾರ ಮಾಡಿದ್ರು. ಇದರಲ್ಲಿ ಬೊಮ್ಮಾಯಿ ಮತ್ತು ವಿಜಯೇಂದ್ರ ಗೆಲುವನ್ನು ಸಾಧಿಸಿದ್ದು ಬಿಟ್ರೆ ಬಹುತೇಕ ಸುದೀಪ್ ಪ್ರಚಾರ ಮಾಡಿದ ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲನ್ನನುಭವಿಸಿದೆ. ಇನ್ನು ದರ್ಶನ್ ಪ್ರಚಾರ ಮಾಡಿದ ಬಿಸಿ ಪಾಟೀಲ್ ಮತ್ತು ಮುನೇಗೌಡ, ಕೋಲಾರ ಬಿಜೆಪಿ ಅಭ್ಯರ್ಥಿಯು ಸೋಲನ್ನನುಭವಿಸಿದ್ದಾರೆ. ಸುಧಾಕರ್ ಮತ್ತು ರೇಣುಕಾಚಾರ್ಯ ವಿರುದ್ಧವೂ ಚಾಲೆಂಜಿಂಗ್ ಸ್ಟಾರ್ ಪ್ರಚಾರ ಮಾಡಿದ್ದು, ಈ ಇಬ್ಬರು ನಾಯಕರು ಸೋಲನ್ನನುಭವಿಸಿದ್ದಾರೆ. ಈ ಬಾರಿ ನಟ ಶಿವರಾಜ್ ಕುಮಾರ್ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ರು. ಈ ಪೈಕಿ ಮಧು ಬಂಗಾರಪ್ಪ ಮತ್ತು ವರುಣಾದಲ್ಲಿ ಸಿದ್ದರಾಮಯ್ಯ ಗೆಲುವನ್ನ ಸಾಧಿಸಿದ್ರೆ, ಹುಬ್ಬಳ್ಳಿಯಲ್ಲಿ ಶಿವರಾಜ್ ಕುಮಾರ್ ಪ್ರಚಾರ ಮಾಡಿದ ಶೆಟ್ಟರ್ ಸೋಲನ್ನನುಭವಿಸಿದ್ದಾರೆ. ಒಟ್ಟಾರೆ ನಟರಿಂದಾಗಿ ಒಂದಷ್ಟು ಜನ ಸೇರಬಹುದು ಅನ್ನೋದು ಬಿಟ್ರೆ, ಫಲಿತಾಂಶದ ಮೇಲೆ ಸ್ಟಾರ್ ನಟರ ಪ್ರಚಾರ ಇಂಪ್ಯಾಕ್ಟ್ ಮಾಡಿಲ್ಲ ಅನ್ನೋದಕ್ಕೆ ಈ ಫಲಿತಾಂಶವೇ ಸಾಕ್ಷಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.